ನಮಸ್ಕಾರ ವೀಕ್ಷಕರೇ, ಅಪಾಜೆ ಅಕಾಡೆಮಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೊರಟಿರುವಂಥ ವಿಷಯಗಳು, ಕೆಲವೊಂದಿಷ್ಟು ಬೇರೆ ಬೇರೆ ದೇಶದ ಸಂಸತ್ತುಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಸೊ ಅದ್ರ ಮೇಲೆ ಒಂದು ಅಂಕದ ಪ್ರಶ್ನೆಯನ್ನು ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ ಅದನ್ನು ನಾವು ಹೇಗೆ ನೆನಪಿನಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನು ನೋಡೋಣ. ಮೊದಲಿಗೆ ಎಲ್ಲ ಪಾರ್ಲಿಮೆಂಟ್ಗಳ ತವರು ಮನೆ, ದಟ್ಸ್ ಬ್ರಿಟನ್. ಬ್ರಿಟನ್ನ ಸಂಸತ್ತನ್ನು ನಾವು ಪಾರ್ಲಿಮೆಂಟ್ ಅಂತ ಕರೀತಾರೆ. ಅಮೇರಿಕಾದ ಪಾರ್ಲಿಮೆಂಟನ್ನು ಸಂಸತ್ತನ್ನು ಕಾಂಗ್ರೆಸ್ ಅಂತ ಕರಿತೀವಿ. ಸೊ ಇಲ್ಲಿ ಹೇಗೆ ನೆನ್ಪಿಟ್ಕೋಬೇಕು ಅಂತಂದರೆ, ಅಮೇರಿಕಾ ಮತ್ತು ಫಿಲಿಪೈನ್ಸ್ ಎರಡು ರಾಷ್ಟ್ರಗಳನ್ನ ಜೊತೆ ಜೊತೆಯಾಗಿ ನೆನ್ಪಿಟ್ಕೋಬೇಕು. ಅಮೇರಿಕಾದ ಪಾರ್ಲಿಮೆಂಟನ್ನು ಕಾಂಗ್ರೆಸ್ ಅಂತ ಕರೀತಾರೆ, ಫಿಲಿಪೈನ್ಸ್ನ ಪಾರ್ಲಿಮೆಂಟನ್ನು ದಿ ಕಾಂಗ್ರೆಸ್ ಅಂತ ಕರೀತಾರೆ. ಕಾಂಗ್ರೆಸ್ ದಿ ಕಾಂಗ್ರೆಸ್, ಅಮೇರಿಕಾದ ಕಾಂಗ್ರೆಸ್ ಅಂತ, ಫಿಲಿಪೈನ್ಸ್ದು ದಿ ಕಾಂಗ್ರೆಸ್ ಅಂತ. ನೆಕ್ಸ್ಟ್ ನೋಡೋದಾದರೆ ಬ್ರೆಜಿಲ್ ಮತ್ತು ವೆನೆಜುಯೆಲಾ, ಈ ಎರಡು ರಾಷ್ಟ್ರಗಳನ್ನು ಒಟ್ಟೊಟ್ಟಿಗೆ ಓದಬೇಕು. ದ್ಯಾಟ್ ಇಸ್ ಬ್ರೆಜಿಲ್ ರಾಷ್ಟ್ರದ ಮತ್ತು ವೆನೆಜುಯೆಲಾ ರಾಷ್ಟ್ರ ಎರಡನ್ನೂ ಕೂಡ ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೀತಾರೆ. ಸೊ ಈಗ ಮೂರನ್ನು ಕೂಡ ನೀವು ನೋಡ್ತಾ ಹೋದ್ರಿ ಅಂತಂದರೆ ಬೇಗ ನೆನಪಿನಲ್ಲಿ ಇಟ್ಕೊಳ್ಬಹುದು. ಅಮೇರಿಕಾದ ಪಾರ್ಲಿಮೆಂಟನ್ನು ಕಾಂಗ್ರೆಸ್ ಅಂತ, ಫಿಲಿಪೈನ್ಸ್ನ ಪಾರ್ಲಿಮೆಂಟನ್ನು ದಿ ಕಾಂಗ್ರೆಸ್ ಅಂತ, ಬ್ರೆಜಿಲ್ ಮತ್ತು ವೆನೆಜುಯೆಲಾ ರಾಷ್ಟ್ರಗಳ ಪಾರ್ಲಿಮೆಂಟನ್ನು ನ್ಯಾಷನಲ್ ಕಾಂಗ್ರೆಸ್ ಅಂತ ಕರೀತಾರೆ. ಓಕೆ ಸ್ನೇಹಿತರೆ, ಅಪಾಜೆ ಅಕಾಡೆಮಿಗೆ ಇದೇ ಮೊದಲ ಬಾರಿ ನೀವು ಭೇಟಿ ನೀಡಿದರೆ ಖಂಡಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ನೀವು ಪಡೀತಾ ಇರಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಜಪಾನ್ ಪಾರ್ಲಿಮೆಂಟಿನ ಸಂಸತ್ತನ್ನು ನಾವು ಡಯಟ್ ಅಂತ ಕರಿತೀವಿ. ಭಾರತದ ಪಾರ್ಲಿಮೆಂಟ್ ಅಥವಾ ಸಂಸತ್ತನ್ನು ಸಂಸತ್ತು ಅಂತಲೇ ಕರಿತಾ ಇದ್ದೀವಿ. ನೆಕ್ಸ್ಟ್, ರಷ್ಯಾದ ಸಂಸತ್ತನ್ನು ನಾವು ಡೂಮ್ ಅಂತ ಕರಿತಾ ಇದ್ದೀವಿ. ಸ್ನೇಹಿತರೆ, ಹೇಗೆ ನೆನಪಿಟ್ಕೊಳ್ಬೇಕು ಅಂತಂದರೆ, ಯಾವಾಗಲೂ ಕೂಡ ರೀಸೆಂಟಾಗಿ 6 ತಿಂಗಳಲ್ಲಿ ನಮ್ಮ ಎಕ್ಸಾಮ್ ಇದೆ ಅಂತಂದರೆ, ಆ ಹಿಂದಿನ 6 ತಿಂಗಳಲ್ಲಿ ಯಾವ್ಯಾವ ರಾಷ್ಟ್ರದಲ್ಲಿ ರಾಜಕೀಯ ವಿಚಾರಗಳು ನಡೆದಿದೆ, ಫಾರ್ ಎಕ್ಸಾಂಪಲ್ ಶೃಂಗಸಭೆಗಳು ನಡೀತಾ ಇರುತ್ತೆ, ರಾಜಕೀಯವಾಗಿ ಬೇರೆ ಬೇರೆ ಬದಲಾವಣೆಗಳಾಗ್ತಾ ಇರುತ್ತೆ, ರಾಜಕೀಯವಾಗಿ ಕ್ಲಾಸಿಶ್ಗಳಾಗಿರ್ತದೆ. ಸೊ ಆ ಕ್ಲ್ಯಾಶ್ ಆದಾಗ ಆ ದೇಶದ ಸಂಸತ್ತಿನ ಹೆಸರುಗಳು, ಆ ದೇಶದ ನಾಣ್ಯದ ಹೆಸರುಗಳನ್ನು ಕೇಳುವಂತಹ ಸಂಭವ ಇರುತ್ತೆ. ಸೊ ಅದನ್ನು ನೀವು ಮನನ ಮಾಡಿಕೊಳ್ಬೇಕು, ಈ ಹಿಂದೆ 6 ತಿಂಗಳ ಹಿಂದೆ ಏನೇನು ನಡೆದಿದೆ ಏನೋ. ನಿಮ್ಮ ಎಕ್ಸಾಮ್ ಇವಾಗ ಜುಲೈಯಲ್ಲಿದೆ ಅಂತಂದರೆ, ಜುಲೈಗಿಂತ ಹಿಂದೆ 6 ತಿಂಗಳಲ್ಲಿ ಯಾವ್ಯಾವ ರಾಷ್ಟ್ರಗಳಲ್ಲಿ ರಾಜಕೀಯ ವಿಚಾರಗಳು ನಡೆದಿದೆ, ಅಥವಾ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿರ್ಬೋದು, ರಾಷ್ಟ್ರಪತಿಗಳಾಗಿರ್ಬೋದು, ಅಥವಾ ಫೈನಾನ್ಸ್ ಮಿನಿಸ್ಟರ್ಸ್ಗಳಾಗಿರ್ಬೋದು, ಇವರು ಬೇರೆ ದೇಶಗಳಿಗೆ ಎಲ್ಲಿ ವಿಸಿಟ್ ಮಾಡಿರ್ತಾರಲ್ಲ, ಆ ರಾಷ್ಟ್ರದ ಕ್ಕೆ ಸಂಬಂಧಪಟ್ಟಂತೆ ಇಂಥ ವಿಚಾರಗಳನ್ನು ಕೇಳುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ಅವುಗಳನ್ನು ನೀವು ಗಮನಹರಿಸಬೇಕು. ಇರುವಂಥ ಎಲ್ಲ ರಾಷ್ಟ್ರಗಳ ಸಂಸತ್ತಿನ ಹಾರಾಟ ಹೊಡಿದೀನಿ ಅಂತಂದರೆ ಆಗೋದಿಲ್ಲ, ಅಥವಾ ಅದು ನೆನಪಿಗೆ ಬರದೇ ಹೋಗ್ಬೋದು. ಒಟ್ಟಾರೆ ನಿಮಗೆ ಟ್ರಿಕಿ ಆಗಿ ನೆನಪಿಟ್ಕೊಳ್ಳೋದು ಅಂತಂದರೆ, ರೀಸೆಂಟ್ಲಿ ಯಾವುದು ಇಂದ ನ್ಯೂಸ್ ಇರುತ್ತೋ ಅಂತಹ ರಾಷ್ಟ್ರಗಳ ನಾಣ್ಯಗಳನ್ನು ಮತ್ತು ಅವುಗಳ ಸಂಸತ್ತಿನ ಹೆಸರುಗಳನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಖಂಡಿತ ಮಾರ್ಕ್ಸ್ ಹೋಗಲಿಕ್ಕೆ ಅವಕಾಶಗಳು ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್, ಪಾಕಿಸ್ತಾನ್, ದಕ್ಷಿಣ ಕೊರಿಯಾ, ಫ್ರಾನ್ಸ್, ಆಸ್ಟ್ರಿಯಾ, ಬೆಲ್ಜಿಯಂ. ಪಾಕಿಸ್ತಾನ್, ದಕ್ಷಿಣ ಕೊರಿಯಾ, ಫ್ರಾನ್ಸ್, ಆಸ್ಟ್ರಿಯಾ, ಬೆಲ್ಜಿಯಂ, ಈ ಎಲ್ಲ ರಾಷ್ಟ್ರಗಳ ಪಾರ್ಲಿಮೆಂಟನ್ನು ನ್ಯಾಷನಲ್ ಅಸೆಂಬ್ಲಿ ಅಂತ ಕರೀತಾರೆ. ಪಾಕಿಸ್ತಾನ್, ದಕ್ಷಿಣ ಕೊರಿಯಾ, ಫ್ರಾನ್ಸ್, ಆಸ್ಟ್ರಿಯಾ, ಬೆಲ್ಜಿಯಂ ರಾಷ್ಟ್ರಗಳ ಪಾರ್ಲಿಮೆಂಟನ್ನು ನ್ಯಾಷನಲ್ ಅಸೆಂಬ್ಲಿ ಅಂತ ಕರಿತೀವಿ. ನೆಕ್ಸ್ಟ್, ಇರಾನ್ ರಾಷ್ಟ್ರದ ಪಾರ್ಲಿಮೆಂಟನ್ನು ಮಜ್ಲಿಸ್ ಅಂತ ಕರೀತಾರೆ. ಮಾಲ್ಡೀವ್ಸ್ ರಾಷ್ಟ್ರದ ಪಾರ್ಲಿಮೆಂಟನ್ನು ಪೀಪಲ್ಸ್ ಮಜ್ಲಿಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ತಕ್ಷಣ ಹೋಗಿರುವ ಮೊದಲ ರಾಷ್ಟ್ರ ಯಾವುದು, ಯಾವ ರಾಷ್ಟ್ರಕ್ಕೆ ಮೊದಲ ಬಾರಿಗೆ ವಿಸಿಟ್ ಮಾಡಿದರು ಅಂತಂದರೆ, ದ್ಯಾಟ್ ಇಸ್ ಮಾಲ್ಡೀವ್ಸ್. ಸೊ ಮಾಲ್ಡೀವ್ಸನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ಅದು ಎಕ್ಸಾಮಲ್ಲಿ ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಅಲ್ಲಿಯ ಪಾರ್ಲಿಮೆಂಟನ್ನು ನಾವು ಪೀಪಲ್ಸ್ ಮಜ್ಲಿಸ್ ಅಂತ ಅವರು ಕರೀತಾರೆ. ನೆಕ್ಸ್ಟ್, ಬಾಂಗ್ಲಾದೇಶದ ಪಾರ್ಲಿಮೆಂಟನ್ನು ಜತಿಯಾ ಸಂಸದ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಇದನ್ನು ಈ ರೀತಿಯಾಗಿ ನೆನಪಿಟ್ಕೊಳ್ಳಿ, ಹಂಗೇರಿ ಮತ್ತು ಇಟಲಿ ಈ ಎರಡು ರಾಷ್ಟ್ರಗಳನ್ನು ಒಟ್ಟೊಟ್ಟಿಗೆ ಓದಬೇಕು. ಹಂಗೇರಿ ರಾಷ್ಟ್ರದ ಪಾರ್ಲಿಮೆಂಟನ್ನು ಚೇಂಬರ್ಸ್ ಆಫ್ ಡೆಪ್ಯೂಟೀಸ್ ಅಂತ ಕರೀತಾರೆ, ಚೇಂಬರ್ ಆಫ್ ಡೆಪ್ಯೂಟೀಸ್ ಅಂತ ಕರೀತಾರೆ. ಇಟಲಿಯ ಪಾರ್ಲಿಮೆಂಟನ್ನು ಮೆಂಬರ್ ಆಫ್ ಡೆಪ್ಯೂಟೀಸ್ ಅಂತ ಕರೀತಾರೆ. ಸೊ ಇದನ್ನು ಒಟ್ಟೊಟ್ಟಿಗೆ ಓದಿದರೆ ನೆನಪಿನಲ್ಲಿ ಬೇಗ ಉಳಿಯುತ್ತೆ. ನೆಕ್ಸ್ಟ್, ಪೋಲ್ಯಾಂಡ್ ರಾಷ್ಟ್ರದ ಪಾರ್ಲಿಮೆಂಟನ್ನು ಸೆಜ್ಮಾ ಅಂತ ಕರೀತಾರೆ. ನಾರ್ವೆ ರಾಷ್ಟ್ರದ ಪಾರ್ಲಿಮೆಂಟನ್ನು ಸ್ಟ್ಯಾಟಿನ್ ಅಂತ ಕರೀತಾರೆ.
ಸೊ ಈ ಎಲ್ಲ ವಿಷಯಗಳನ್ನು ನೆನಪಿನಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ಮತ್ತೆ ಒಂದು ಅಂಕ ನಿಮ್ಮ ಪಾಕೆಟ್ಗೆ ಸೇರತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಸೊ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.